हेलो एवरीवन, दिस इज जाफर टेक कन्नड सत्य माहिति के स्नेहितरे नम्म चानल गे स्वागत। स्नेहितरे इवत्तु नावु नम्म मनेय ओंदु इलेक्ट्रिसिटी मीटरनल्ली याव रीति नम्म मनेगे एष्टु वोल्ट विद्युत बर्ता इदे अंत चेक माडोदु हेगे अंत चर्चे माडोण। अल्ली एल्लवू कूड तोरिसुत्ते स्नेहितरे, यूनिट एष्टु रन आग्ता इदे अंतानू तोरिसुत्ते, वोल्ट एष्टु बर्ता इदे अंत तोरिसुत्ते, ಇನ್ನು ತುಂಬ ಹಲವಾರು ಡೀಟೇಲ್ಸ್ಗಳನ್ನ ನಮ್ಮ ವಿದ್ಯುತ್ ಮೀಟರ್ನಲ್ಲಿ ತೋರಿಸುತ್ತೆ. ನಾವು ನೋಡಿದ್ರು ನೋಡಿರಬಹುದು ಯಾವ ರೀತಿ ಅಂತ ನಾನು ಇವತ್ತು ಸಂಪೂರ್ಣವಾಗಿ ಹೇಳ್ತೀನಿ. ಕೆಲವು ದಿನಗಳ ಹಿಂದೆ ನಾನು ವಿಡಿಯೋ ಮಾಡಿ ಹೇಳಿದ್ದೆ ಸ್ನೇಹಿತರೆ, ಯಾವ ರೀತಿ ಯೂನಿಟನ್ನ ಚೆಕ್ ಮಾಡೋದು ಅಂದರೆ 24 ಅವರ್ಸಲ್ಲಿ ನಮ್ಮ ಮನೆಗೆ ಎಷ್ಟು ಯೂನಿಟ್ ಖರ್ಚು ಆಗ್ತಾ ಇದೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿದ್ದೆ. ಆ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಬೇಕಾದರೆ ಅದನ್ನು ಕೂಡ ವಾಚ್ ಮಾಡ್ಕೊಳ್ಳಿ. ಇವತ್ತು ಎಷ್ಟು ವೋಲ್ಟೇಜ್ ಕರೆಂಟ್ ರನ್ ಆಗ್ತಾ ಇದೆ ಅಥವಾ ಎಷ್ಟು ವೋಲ್ಟ್ ರನ್ ಆಗ್ತಾ ಇದೆ ಅಂತ ನಾವು ಯಾವ ರೀತಿ ನೋಡೋದು ಅಂತ ನಾನು ಇವತ್ತು ಹೇಳ್ತೀನಿ. ಹಾಗೆ ಇಲ್ಲಿ ಎಷ್ಟು ವೋಲ್ಟ್ ಇದ್ದರೆ ನಮ್ಮ ಮನೆಗೆ ಸೇಫು, ನಮ್ಮ ಮನೆಯಲ್ಲಿರುವಂಥ ಇಕ್ವಿಪ್ಮೆಂಟ್ಸ್ಗಳಿಗೆ ಎಷ್ಟು ವೋಲ್ಟ್ ಇದ್ದರೆ ಸೇಫು, ಯಾವ ರೀತಿ ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಆದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಅಂತ ಎಲೆಕ್ಟ್ರಿಸಿಟಿ ಮೀಟರ್ ಹತ್ರ ಹೋಗಿಬಿಟ್ಟು ನೋಡೋಣ. ಸ್ನೇಹಿತರೆ, ಇದು ನನ್ನ ಮನೆಯ ಎಲೆಕ್ಟ್ರಿಸಿಟಿ ಮೀಟ್ರ್. ಇದರಲ್ಲಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ, ನೀವು ಕೂಡ ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ, ಈ ರೀತಿ ಕಿಲೋ ವ್ಯಾಟ್ ಅಂತ ಬರ್ತಾ ಇದೆ. ಹಾಗೆ ನೋಡ್ತಾ ಹೋಗಿ ಇಲ್ಲಿ ನಾನು ತೋರಿಸ್ತೀನಿ ವೋಲ್ಟೇಜ್ ಅಥವಾ ವೋಲ್ಟ್ ಯಾವ ರೀತಿ ಬರುತ್ತೆ ಅಂತ. ಇಲ್ಲಿ ನೋಡಿ 00 00 ಬರ್ತಾ ಇದೆ. ಇನ್ನೂ ಸ್ವಲ್ಪ ವೇಟ್ ಮಾಡೋಣ. ಇಲ್ಲಿ ನಾವು ಇಲ್ಲಿ ಏನು ಯಾವುದೇ ಒಂದು ಬಟನ್ ಪ್ರೆಸ್ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ ಸ್ನೇಹಿತರೆ. ಕೇವಲ ನೀವು ವಾಚ್ ಮಾಡಿದರೆ ಸಾಕು, ನಿಮಗೆ ಸಂಪೂರ್ಣವಾದಂಥ ಡೀಟೇಲ್ಸಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ ಡೇಟ್ ಕೂಡ ಬರ್ತಾ ಇದೆ, ಡೇಟು, ಟೈಮಿಂಗು, ಇನ್ನೂ ಹಲವಾರು ಡೀಟೇಲ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೀವು ಹಾಗೆ ವಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಟೈಮಿಂಗ್ ಕೂಡ ಬರ್ತಾ ಇದೆ, ಬೆಳಿಗ್ಗೆ 7:22 ಆಗಿರುವಂಥದ್ದು. ಇಲ್ಲಿ ನಂತರದಲ್ಲಿ ಮತ್ತೇನು ಡೀಟೇಲ್ಸ್ ಬರ್ತದೆ ಅಂತ ನೋಡೋಣ. ಇಲ್ಲಿ ನೋಡಿ ಯೂನಿಟ್ ಬರ್ತಾ ಇದೆ, ಕಿಲೋ ವ್ಯಾಟ್ ಅವರ್ ಅಂದರೆ ಎಷ್ಟು ಯೂನಿಟ್ ರನ್ ಆಗ್ತಾ ಇದೆ ಅಂತ ಬರ್ತಾ ಇದೆ, 2439 ಯೂನಿಟು. ನಂತರದಲ್ಲಿ ಇಲ್ಲಿ ಕಿಲೋ ವ್ಯಾಟ್ ಅಂತ ಬರ್ತಾ ಇದೆ. ಈಗ ಬರ್ತೀನಿ ನೋಡಿ ಸ್ನೇಹಿತರೆ, ವೋಲ್ಟ್ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ವೋಲ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ, ತೋರಿಸ್ತೀನಿ ನೋಡಿ. ಈಗ 09000 ಅಂತ ಬರ್ತಾ ಇದೆ, ಇದು ಕೂಡ ಕೆ ಡಬ್ಲ್ಯೂ ಅಂತ ಇದೆ, ಕಿಲೋ ವ್ಯಾಟ್ ಇರ್ಬೋದು ಬಹುಶಃ. ಇಲ್ಲಿ ನೋಡಿ 220 ವೋಲ್ಟ್ ಅಂತ ಬಂತು ನೋಡಿ, ಇದೇ ವೋಲ್ಟನ್ನ ನಾವು ನೋಡ್ತಿರುವಂಥದ್ದು. 219 220 ನಡೀತಾ ಇದೆ. ಇಲ್ಲಿ 200ಗಿಂತ ಜಾಸ್ತಿ ಇದ್ದರೆ ಇದು ಸೇಫು, 200 ಅಥವಾ 220ಗಿಂತಲೇ 210ಗಿಂತ ಜಾಸ್ತಿ ಇರಬೇಕು. ಈ ಒಂದು ವೋಲ್ಟೇಜ್ ಅನ್ನೋದು 210ಗಿಂತ ಕಡಿಮೆ ಆಗಬಾರ್ದು, 240ಗಿಂತ ಜಾಸ್ತಿ ಆಗಬಾರ್ದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ವಶವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ, ಎಲ್ಲರಿಗೂ ಟೇಕ್ ಕೇರ್.